ನಮಸ್ಕಾರ, ನಮ್ಮ ಅಡಿಗೆ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಶೇಷ ಬ್ರೇಕ್ಫಾಸ್ಟ್ ರೆಸಿಪಿ, ಮೆದುವಾದ ಮೃದುವಾದ ದೋಸೆ. ಇದಕ್ಕೆ ಅಕ್ಕಿ ಆಗ್ಲಿ ಉದ್ದಿನ ಬೇಳೆ ಆಗ್ಲಿ ಸೇರಿಸ್ತಾ ಇಲ್ಲ, ಆಮೇಲೆ ಹಿಟ್ಟು ಉಳಿ ಬರೋ ಅವಶ್ಯಕತೆ ಕೂಡ ಇಲ್ಲ. ಮಾಡೋದು ತುಂಬಾನೇ ಸುಲಭ, ಕೇವಲ 10 ನಿಮಿಷ ಸಾಕು ಈ ರೆಸಿಪಿನ ತಯಾರಿ ಮಾಡ್ಲಿಕ್ಕೆ. ಕಡಿಮೆ ಪದಾರ್ಥಗಳನ್ನ ಉಪಯೋಗಿಸಿ ಮಾಡ್ತಾ ಇರೋ ರೆಸಿಪಿ ಇದು. ಒಮ್ಮೆ ಟ್ರೈ ಮಾಡಿ, ಇಷ್ಟ ಆದ್ರೆ ನನ್ನ ಚಾನೆಲ್ ನ ಲೈಕ್, ಶೇರ್ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಪ್ಲೀಸ್ ಮರಿಬೇಡಿ. ಮತ್ತು ಬೆಲ್ ಐಕನ್ ನ ಪ್ರೆಸ್ ಮಾಡಿ, ಇದರಿಂದ ನನ್ನ ಹೊಸ ವಿಡಿಯೋ ರಿಲೀಸ್ ಆದ್ರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಈಗ ಮೆದುವಾದ ಮೃದುವಾದ ಸ್ಪಾಂಜ್ ಆಗಿರೋ ದೋಸೆ ಯಾವ ರೀತಿ ಮಾಡೋದು ಅಂತ ನೋಡೋಣ. ಇದು ನೆನೆಸಿಟ್ಕೊಂಡಿರೋ ರವೆ, ಮೀಡಿಯಂ ರವೆ ಅಥವಾ ಉಪ್ಪಿಟ್ಟು ರವೆ ಅಂತಾರಲ್ಲ, ಅದು 1 ಕಪ್ ಅಷ್ಟು. ಇದೇ ಮುಖ್ಯ ಪದಾರ್ಥ ಈ ರೆಸಿಪಿಯಲ್ಲಿ. ನೆನೆಸ್ಕೊಳಕ್ ಮುಂಚೆ ಒಂದೆರಡು ಸಲ ಚೆನ್ನಾಗಿ ತೊಳೆದು ನೆನೆಸ್ಕೊಳ್ಳಿ. 10 ನಿಮಿಷಕ್ಕೆ ಮುಂಚೆ ನೆನೆಸ್ಕೊಂಡ್ರೆ ಸಾಕಾಗುತ್ತೆ. ಈಗ ಇದನ್ನ ರುಬ್ಕೊಳ್ತಾ ಇದ್ದೀನಿ. ಬೈ ಚಾನ್ಸ್ ನೀವೇನಾದ್ರೂ ತುಂಬಾನೇ ಜಾಸ್ತಿ ನೀರನ್ನ ಹಾಕಿ ನೆನೆಯಕ್ಕಿಟ್ಟಿದ್ರೆ, ರುಬ್ಲಿಕ್ಕೆ ಎಷ್ಟು ಅವಶ್ಯಕತೆ ಇದೆ ಅಷ್ಟು ನೀರನ್ನ ಬಿಟ್ಟು ಎಕ್ಸ್ಟ್ರಾ ನೀರೇನಿರುತ್ತಲ್ಲ ಅದನ್ನ ತೆಗೆದು ಬಿಡಿ. ಇದು ನೆನೆಸ್ಕೊಂಡಿರೋ ಅವಲಕ್ಕಿ 1/2 ಕಪ್ ಅಷ್ಟು, ನೆನೆಸ್ಕೊಳಕ್ ಮುಂಚೆ 1/2 ಕಪ್ ಅಷ್ಟು. ಇದನ್ನ ನೆನ್ಪಿಟ್ಕೊಳ್ಳಿ, ಮೊದಲು ಅಳತೆ ಮಾಡ್ಕೊಳ್ಳಿ, ಆಮೇಲೆ ನೆನೆಸ್ಕೊಳ್ಳಿ. 1 ಕಪ್ ಅಷ್ಟು ರವೆ, 1/2 ಕಪ್ ಅಷ್ಟು ಗಟ್ಟಿ ಅವಲಕ್ಕಿ. ಇದನ್ನ ಕೂಡ 10 ನಿಮಿಷಕ್ಕೆ ಮುಂಚೆ ನೆನೆಸ್ಕೊಂಡ್ರೆ ಸಾಕಾಗುತ್ತೆ. ನೆನೆಸ್ಕೊಳಕ್ ಮುಂಚೆ ಒಂದೆರಡು ಸಲ ಚೆನ್ನಾಗಿ ತೊಳೆದು ನಂತರ ನೆನೆಸ್ಕೊಳ್ಳಿ. ಆಮೇಲೆ ಇದು ಗಟ್ಟಿಯಾಗಿರೋ ಮೊಸರು 1/2 ಕಪ್ ಅಷ್ಟು, ಹುಳಿ ಮೊಸರಿದ್ದರೂ ಪರವಾಗಿಲ್ಲ. 1 ಕಪ್ ರವೆ, 1/2 ಕಪ್ ಅಷ್ಟು ಅವಲಕ್ಕಿ, 1/2 ಕಪ್ ಅಷ್ಟು ಗಟ್ಟಿಯಾಗಿರೋ ಮೊಸರು. ಈ ಪ್ರಪೋರ್ಷನ್ನ ಕರೆಕ್ಟಾಗಿ ಫಾಲೋ ಮಾಡಿ ದೋಸೆ ತುಂಬಾ ಚೆನ್ನಾಗಿ ಬರುತ್ತೆ. ಈಗ ಇದನ್ನು ರುಬ್ಕೊಳ್ತಾ ಇದ್ದೀನಿ. ನಾನು ಈ ರೀತಿಯಾಗಿ ರುಬ್ಕೊಂಡಿದ್ದೀನಿ. ರೆಗ್ಯುಲರಾಗಿ ದೋಸೆ ಹಿಟ್ಟೇನು ಬರುತ್ತಲ್ಲ ಅದೇ ಕನ್ಸಿಸ್ಟೆನ್ಸಿ, ಅಥವಾ ಅದಕ್ಕಿಂತಲೂ ಸ್ವಲ್ಪ ತೆಳುವಾಗಿದ್ರೆ ಸರಿ ಹೋಗುತ್ತೆ. ನೋಡಿ, ಇದು ಕರೆಕ್ಟಾಗಿರೋ ಕನ್ಸಿಸ್ಟೆನ್ಸಿ. ದೋಸೆ ಹಿಟ್ಟು ಈ ಹದದಲ್ಲಿರಬೇಕು, ಇದಕ್ಕಿಂತಲೂ ಜಾಸ್ತಿ ತೆಳುವಾಗಿ ಮಾಡ್ಕೊಳಕ್ಕೆ ಹೋಗಬೇಡಿ. ಈಗ ಇದಕ್ಕೆ ಉಪ್ಪನ್ನ ಸೇರಿಸ್ತಾ ಇದ್ದೀನಿ, ಇದಕ್ಕೆ ಎಷ್ಟು ಅವಶ್ಯಕತೆ ಇದೆ ಅಷ್ಟು. ಉಪ್ಪನ್ನ ಸೇರಿಸಿದ ನಂತರ ಚೆನ್ನಾಗಿ ಕಲಸ್ಕೊಳ್ಳಿ. ಈಗ ದೋಸೆ ಹಿಟ್ಟು ತಯಾರಾಗಿದೆ. ನಾನು ಮೊದಲನೇ ದೋಸೆಗೆ ಏನೋ ಪೌಡರ್ ಆಗಲಿ ಅಡುಗೆ ಸೋಡಾ ಆಗಲಿ ಏನೂ ಸೇರಿಸ್ತಾ ಇಲ್ಲ. ಯಾರಿಗೆ ಅವೆರಡೂ ಇಷ್ಟ ಇಲ್ಲ ಅವರು ಅದೇ ರೀತಿಯಾಗಿ ಮಾಡ್ಕೋಬೋದು. ಹೆಂಚಿನ ನಾನು ಮೊದಲೇ ಕಾಯಕ್ಕಿಟ್ಟಿದ್ದೆ, ಸ್ವಲ್ಪ ಎಣ್ಣೆ ಸವರ್ಕೊಳ್ತಾ ಇದ್ದೀನಿ. ಈ ದೋಸೆ ಹೆಂಚಿಗೇನು ಕಚ್ಕೊಳ್ಳೋದಿಲ್ಲ. ಬೈ ಚಾನ್ಸ್ ನಿಮಗೆ ಎಣ್ಣೆ ಆಗಲಿ ತುಪ್ಪ ಆಗಲಿ ಇಷ್ಟ ಇಲ್ಲ ಅಂದರೆ ಅದು ಸೇರಿಸದೆ ಕೂಡ ಮಾಡ್ಕೋಬೋದು. ನಾನು ತುಂಬಾ ಜಾಸ್ತಿ ದೊಡ್ಡ ದೊಡ್ಡ ದೋಸೆಗಳನ್ನ ಮಾಡ್ಕೊಳ್ತಾ ಇಲ್ಲ, ಮೀಡಿಯಂ ಸೈಜ್ ಅಥವಾ ಸೆಟ್ ದೋಸೆ ಬರುತ್ತಲ್ಲ ಆ ಸೈಜಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಎಣ್ಣೆ, ಮುಚ್ಚಿಟ್ಟು ಪುಡಿ, ಎರಡು ಕಡೆ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಈಗ ಒಂದು ಕಡೆ ಬೆಂದಿದೆ, ತಿರುವಾಕೊಳ್ತಾ ಇದ್ದೀನಿ. ಈಗ ಈ ದೋಸೆ ತಯಾರಾಗಿದೆ. ಮಿಕ್ಕಿ ರೇಟ್ಗೆ ನಾನು ಇನ್ನೊ ಪೌಡರ್ನ ಸೇರಿಸ್ತಾ ಇದ್ದೀನಿ, ಸಣ್ಣ ಚಮಚದಲ್ಲಿ 1/4 ಚಮಚದಷ್ಟು. ಇನ್ನೋ ಪೌಡರ್ ಇಲ್ಲ ಅಂದರೆ ಅಡುಗೆ ಸೋಡಾ ಇರುತ್ತಲ್ಲ ಅದನ್ನು ಕೂಡ ಸೇರಿಸ್ಬೋದು. ಸುಮಾರು 1-3 ಚಿಟಿಕೆಯಷ್ಟು ಸೇರಿಸಿ, ಅಥವಾ ಸಣ್ಣ ಚಮಚದಲ್ಲಿ 1/4 ಚಮಚದಷ್ಟು. ಚೆನ್ನಾಗಿ ಕಲಸಿ. ಈಗ ಈ ದೋಸೆ ಹಿಟ್ಟು ತಯಾರಾಗಿದೆ. ಹೈ ಫ್ಲೇಮಲ್ಲಿ ಇಟ್ಟು ದೋಸೆನ ಹಾಕ್ಕೊಳಕ್ಕೆ ಹೋಗಬೇಡಿ. ದೋಸೆ ಹಾಕ್ಕೊಳ್ಳೋವಾಗ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ, ಬೇಯೋವಾಗ ಹೈ ಫ್ಲೇಮಲ್ಲಿ ಇಟ್ಕೊಳ್ಳಿ. ಸ್ವಲ್ಪ ಎಣ್ಣೆ, ಮುಚ್ಚಿಟ್ಬಿಡಿ. ಮುಚ್ಚಿಟ್ಟು ಬೇಯಿಸ್ಕೊಳ್ಳೋದ್ರಿಂದ ದೋಸೆ ಎಲ್ಲ ಕಡೆ ಸರಿ ಸಮಾನವಾಗಿ ಬೇಯುತ್ತೆ. ಈಗ ಒಂದು ಕಡೆ ಬೆಂದಿದೆ, ಇಷ್ಟು ಸ್ಪಾಂಜಿಯಾಗಿ ಬಂದಿದೆ ನೋಡಿ. ಮಾಡಿದ ನಂತರ ನಿಮಗೆ ಗೊತ್ತೂ ಆಗಲ್ಲ ಇದಕ್ಕೆ ಅಕ್ಕಿ ಮತ್ತು ಉದ್ದಿನ ಬೇಳೆ ಸೇರಿಸಿಲ್ಲ ಅಂತ. ಒಂದೇ ಕಡೆ ಚೆನ್ನಾಗಿ ಕೆಂಪಾಗೋವರೆಗೂ ಬೇಯಿಸ್ಕೊಂಡ್ರೂ ಸಾಕಾಗುತ್ತೆ. ನಾನು ಎರಡು ಕಡೆ ಬೇಯಿಸ್ಕೊಳ್ತಾ ಇದ್ದೀನಿ. ಈ ದೋಸೆ ಬಣ್ಣ ಕೂಡ ಚೆನ್ನಾಗಿ ಬರುತ್ತೆ. ಈಗಿದಾಗಿದೆ, ಇದು ಮೊದಲನೇ ದೋಸೆ, ಇದಕ್ಕೆ ನಾವು ಏನೋ ಪೌಡರ್ ಆಗಲಿ ಅಡುಗೆ ಸೋಡಾ ಆಗಲಿ ಸೇರಿಸಿರಲಿಲ್ಲ. ಮಿಕ್ಕಿರೋ ಹಿಟ್ಟಿಗೆ ಸೇಮ್ ಪ್ರೊಸೆಸ್ನ ಫಾಲೋ ಮಾಡಿ. ಈಗ ಮೆದುವಾದ ಮೃದುವಾದ ದೋಸೆ ತಯಾರಾಗಿದೆ, ಅದನ್ನು ಅಕ್ಕಿ ಮತ್ತು ಉದ್ದಿನ ಬೇಳೆ ಇಲ್ಲದೆ. ಎಷ್ಟು ಸಾಫ್ಟಾಗಿದೆ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಮೊದಲೇ ಹೇಳ್ದಂಗೆ ಇದು ತುಂಬಾ ಸುಲಭವಾಗಿರೋ ರೆಸಿಪಿ, ಮುರಿದು ಕೂಡ ತೋರಿಸ್ತಾ ಇದ್ದೀನಿ. ರೆಸಿಪಿನ ಒಮ್ಮೆ ಟ್ರೈ ಮಾಡಿ, ಇಷ್ಟ ಆದರೆ ನನ್ನ ಚಾನೆಲ್ನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಪ್ಲೀಸ್ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.